ಸ್ಫೂರ್ತಿ ರೇಣುಕೆ ಇರಲಿಲ್ಲ. ರೇಣುಕೆಗೇನೋ ಆಗಿ ಬಿಟ್ಟಿದೆ, ಆಗಿ ಬಿಡುತ್ತದೆ ಅನ್ನೋ ಕೆಟ್ಟ ಆಲೋಚನೆ ನನಗಿಲ್ಲ. ನಮ್ಮ ರೇಣುಕೆ ಮುಗ್ದೆ ಆ ಈಶ್ವರ ಮುಗ್ಧರನ್ನು ಕಾಪಾಡ್ತಾನೆ. ಸುದೈವ ಎಂದೇ ಹೇಳಬೇಕು. ನಿನ್ನೆ ಹೇಗೋ ರಾಜರಿಂದ ಪಾರಾದೆ, ಆದರೆ ಇಂದು ಈಗ ರಾಜರು ಪೂಜೆ ಮುಗಿಸಿಕೊಂಡು ರೇಣುಕೆಯನ್ನು ನೋಡಲು ಬರುತ್ತಾರೆ. ರಾತ್ರಿ ರೇಣುಕೆ ಇಲ್ಲ, ನಾನವರಿಗೆ ಏನೆಂದು ಹೇಳಲಿ? ಕೋಪದಲ್ಲಿ ರಾಜರು ಎಂತಹ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು. ಅರೆ ನಗೆ ಮಂಜಮ್ಮ, ನೀನು ನಕ್ಕರೆ ಮುತ್ತುರತ್ನಗಳೇನು ಉದುರುವುದಿಲ್ಲ. ದೀರ್ಘಕಾಲವಾಯಿತು ರೇಣುಕೆ ಅರಮನೆಯಿಂದ ತೊಲಗಿ ಕಾಡು ಸೇರಿ ಸಾವಿನ ಸುದ್ದಿ ಬರುವುದಷ್ಟೇ ಬಾಕಿ ಇದೆ. ಎಲ್ಲವೂ ನಮ್ಮ ಎಣಿಕೆಯಂತೆ ನಡೆದಿದೆ. ನಗೆ ಮಂಜಮ್ಮ, ಚುಕ್ಕಿ ತಾರೆ ಚಂದ್ರಗಳು ನಾಚಬೇಕು, ಹಾಗೆ ನಗು. ನನಗಂತೂ ಪರಮಾನಂದ ಆಗ್ತಿದೆ. ಅಂದುಕೊಂಡಿದ್ದೆಲ್ಲ ಅಂಕುಡೊಂಕು ಕಾಣದೆ ಹಾಗಾಗೆ ನಡೆದು ಬಿಟ್ರೆ ಅದ್ಭುತವಾದ ಸುಖ ಸಿಗುತ್ತೆ ಅಂತ ಗೊತ್ತಾಗಿದೆ ಈ ರೇಣುಕೆ ತೊಲಗಿದ್ಮೇಲೆ. ದೇವ್ರೆ ಬರ್ದೇ ಇರ್ಲಪ್ಪ. ಮಂಜಮ್ಮ, ಯಾಕಿಷ್ಟು ಅಸಮಾಧಾನವಾಗಿ ಕೂತಿದ್ಯಾ? ಏನಾಯ್ತು? ನಿಮಗೆ ಕಾನೂನು ಗೊತ್ತಿದೆಯೇ? ಒಂದು ಕಡೆ ಮೂರು ಜನ ಇದ್ರೆ ನಾಲ್ಕು ಅಭಿಪ್ರಾಯಗಳು ಇರ್ತವೆ. ನಿಮಗೇನೋ ಗೆದ್ದ್ವಿ ಎನ್ನೋ ಭಾವ, ರೇಣುಕಮ್ಮನ ಹೆಣ ಬರುತ್ತೆ ಅನ್ನೋ ನಿರೀಕ್ಷೆ. ಆದ್ರೆ ನನ್ನ ಅಭಿಪ್ರಾಯ ಬೇರೆನೇ ಇದೆ. ಹೋದ ಸತಿ ಆದಂಗೆ ಸುರಕ್ಷಿತವಾಗಿ ವಾಪಸ್ ಬರ್ತಾಳ ರೇಣುಕೆ. ಅರಸರ ಹಣೆಗೆ ತಿಲಕ ಇಟ್ಟು ಅವರನ್ನ ಯಾಮಾರಿಸಬಹುದಾಗಿತ್ತು, ಅದು ಈಡೇರ್ಲಿಲ್ವಲ್ಲ, ಆ ನಿರಾಸೆ ನನಗಿದೆ. ಒಂದೇ ಏಟಿಗೆ ಎರಡು ಹಕ್ಕಿನ ಉರುಳಿಸಬಹುದಾಗಿತ್ತು, ಅದು ಇಲ್ಲವಾಯಿತು. ಆ ರೇಣುಕೆ ಸಾವಷ್ಟೇ ಅಲ್ಲ ನನ್ನ ಗುರಿ, ಆ ಹಿಂದೂ ಮತಿಗೂ ನರ್ಕ ತೋರಿಸ್ಬೇಕು ಅನ್ನೋದೇ ನನ್ನ ಗುರಿ. ಶ್ರೀ ರೇಣುಕಾ ಎಲ್ಲಮ್ಮ.